ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ. ಕೆ ಎ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಒಂದು ರ್ಯಾಂಕಿಂಗ್ ಲಿಸ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಆಲ್ಟರ್ನೇಟಿವ್ ರ್ಯಾಂಕಿಂಗ್ ಲಿಸ್ಟ್ ಕೂಡ ಕೌಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಬ್ರೀಫಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗೋದು, ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡ್ಬೋದು. ಇಲ್ಲಿ ಕೆ ಅವರು ಬ್ರೀಫಾಗಿ ಒಂದು ಅನಾಲಿಟಿಕ್ಸ್ನ ಮಾಡಿದ್ದಾರೆ. ಅದ್ರ ಪ್ರಕಾರ ಏನಾಗುತ್ತೆ ಅಂದರೆ, ಕೋರ್ಟ್ಗೆ ಹೋಗಿ ಆದೇಶ ಮಾಡ್ತು, ಇಲ್ಲಿ ವಿದ್ಯಾರ್ಥಿಗಳ ಅನುಗುಣವಾಗಿ ಇಲ್ಲಿ ಎರಡು ಆಲ್ಟರ್ನೇಟಿವ್ ರ್ಯಾಂಕ್ ಲಿಸ್ಟನ್ನು ಕೆ ಎ ಅವರು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು 50-50 ಅನುಗುಣವಾಗಿ, ಇನ್ನೊಂದು 75-25 ರೇಷಿಯೋ ಮೇಲೆ ಎರಡು ರ್ಯಾಂಕಿಂಗ್ ಲಿಸ್ಟ್ಗಳನ್ನು ಸಿನೋರಿಯಾ ಮಾಡಿದ್ದಾರೆ, ಅಂದರೆ ಒಂದು ತಯಾರಿ ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರ ಏನಿದೆ ಅಂದರೆ ಇಲ್ಲಿ ನೋಡ್ಬೋದು ನೀವು, 75-25 ಕನ್ಸಿಡರ್ ಮಾಡಿದ್ರೆ ನಿಮಗೆ ಓನ್ಲಿ ಐದು ವಿದ್ಯಾರ್ಥಿಗಳಿಗೆ ಮಾತ್ರ 1 ರಿಂದ 1,000 ರ್ಯಾಂಕಿಂಗ್ ಒಳಗೆ ರಿಪೀಟರ್ಸ್ ವಿದ್ಯಾರ್ಥಿಗಳು ಬರ್ತಾರೆ. 75-25 ಮಾಡ್ಕೊಂಡ್ರೆ ಓನ್ಲಿ 5 ವಿದ್ಯಾರ್ಥಿಗಳು ಬರ್ತಾರೆ. ಅದೇ ರೀತಿ 50-50 ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ಕೊಂಡ್ರೆ 64 ರಿಪೀಟರ್ಸ್ ವಿದ್ಯಾರ್ಥಿಗಳು 1 ರಿಂದ 1,000 ಒಳಗೆ ರ್ಯಾಂಕಿಂಗ್ ಒಳಗೆ ಬರ್ತಾರೆ. ಹೀಗೆ ಮುಂದೆ ಹೊಡೆದ್ರೆ 10,506 ವಿದ್ಯಾರ್ಥಿಗಳು ಅರೌಂಡ್ 1,000-1,00,000 ಒಳಗೆ ಬರ್ತಾರೆ. ಇನ್ ಕೇಸ್ ಅವರಿಗೆ 75-25 ಕನ್ಸಿಡರ್ ಮಾಡ್ಕೊಂಡ್ರೆ 19,801 ರಿಪೀಟರ್ಸ್ ವಿದ್ಯಾರ್ಥಿಗಳು 50-50 ಕನ್ಸಿಡರ್ ಮಾಡ್ಕೊಂಡ್ರೆ ಬರ್ತಾರೆ ಅಂತ ಒಂದು ಅನಾಲಿಸಿಸನ್ನು ಮಾಡಿದ್ದಾರೆ. ಇದರಿಂದ ನಮಗೆ ಒಂದು ಸೀಕ್ರೆಟ್ ಮಾಹಿತಿ ಗೊತ್ತಾಗುತ್ತೆ ನಿಮಗೆ. ಅದೇ ರೀತಿ ಇಲ್ಲಿ ಏನಾಗಿದೆ ಅಂದರೆ, ಸಿಂಪಲ್ಲಾಗಿ ನೀವು ನೋಡ್ಬೋದು, ಕೆ ಎಯವರು ಆಲ್ರೆಡಿ ಆಲ್ಟರ್ನೇಟಿವ್ ಲಿಸ್ಟನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಅವರು ಸ್ಟೇಟ್ ಗೌರ್ಮೆಂಟ್ ಆಸ್ ಚಾಲೆಂಜ್ಡ್ ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಅದೇ ರೀತಿ ಕೋರ್ಟ್ ಮೂಲಕವಾಗಿದ್ದಾರೆ. ಈ ಆಲ್ಟರ್ನೇಟಿವ್ ರ್ಯಾಂಕ್ ಮೂಲಕ ಇದನ್ನು ಕೋರ್ಟ್ಗೆ ಶೋ ಮಾಡ್ತಾರೆ. 75-25 ಒಂದು, 50-50 ಒಂದು. ಇದರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಈಗ 75-25 ಮಾಡಿದ್ರೆ 1,000 ರ್ಯಾಂಕಿಂಗ್ ಒಳಗೆ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ, 1,00,000 ಒಳಗೆ ಎಷ್ಟು ಬರ್ತಾರೆ. ಅದೇ ರೀತಿ 50-50 ಮಾಡಿದ್ರೆ 1,000 ರ್ಯಾಂಕ್ ಒಳಗೆ ಎಷ್ಟು ಬರ್ತಾರೆ, ಅದೇ ರೀತಿ 50-50 ಮಾಡಿದ್ರೆ ಎಷ್ಟು ಬರ್ತಾರೆ ಅಂತ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಅನಾಲಿಸಿಸ್ ಕೂಡ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಬಿಗ್ ಅಪ್ಡೇಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ.